ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನಮ್ಮ ಚಾನಲ್ಗೆ ಹೊಸೊಬ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂಥ ಅನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಸೋಪನ್ನು ಯಾವಾಗ ಬಳಸಬೇಕು ಸೋಪಿನ ಬದಲು ಯಾವ ವಸ್ತುವನ್ನು ಬಳಸಿದರೆ ಸ್ಕಿನ್ಗೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀವಿ ಚಿಕ್ಕ ಮಕ್ಕಳಿನ ಒಂದು ಚರ್ಮದ ಗುಣಮಟ್ಟ ಏನಿರುತ್ತೆ ಅದು ತುಂಬ ಸಾಫ್ಟ್ ಇರುತ್ತೆ ಈ ಒಂದು ವೇಳೆಯಲ್ಲಿ ನೀವು ಬಳಸುವಂಥ ಸೋಪು ಸುರಕ್ಷಿತ್ವ ಅಥವಾ ಸುರಕ್ಷಿತವಾಗಿಲ್ವಾ ಅನ್ನೋದು ಕೂಡ ಕನ್ಫ್ಯೂಷನ್ಲಿ ಇರ್ತೀರ ಅಂತಹ ಸಮಯದಲ್ಲಿ ಗೊಂದಲಕ್ಕೆ ಈಡಾಗುವ ಬದಲು ನಿಮ್ಮ ಮನೆಯಲ್ಲೇ ಸಿಗುವಂತಹ ಅಥವಾ ನೀವೇ ಆಗಿ ಮಾಡಿಕೊಳ್ಳುವಂತಹ ಒಂದೇ ಒಂದು ವಸ್ತು ಅದೇ ಕಡಲೆ ಹಿಟ್ಟು ಸೊ ಈ ರೀತಿಯಾದಂಥ ನ್ಯಾಚುರಲ್ ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಅಲರ್ಜಿ ಆಗಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಲಿ ಬರೋದಿಲ್ಲ ಅಲ್ಲದೆ ಮಕ್ಕಳ ಮೈ ಬಣ್ಣ ಏನಿರುತ್ತೆ ಅದು ಗ್ಲೋನೆಸ್ ಆಗುತ್ತೆ ಅದಕ್ಕೋಸ್ಕರ ಇಂದಿನ ಕಾಲದಿಂದಲೂ ಕೂಡ ಸೋಪ್ ಏನು ಆಗ ಕಂಡುಹಿಡ್ದಿರಲಿಲ್ಲ ಸೊ ಸೋಪು ಇಂಟ್ರೊಡ್ಯೂಸ್ ಆಗಿದೆ ಈಗ ನೂರು ವರ್ಷಗಳ ಹಿಂದೆ ಹಾಗಾಗಿ ಇಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಕಡಲೆ ಹಿಟ್ಟನ್ನು ಮನೆಯಲ್ಲೇ ತಯಾರಿಸಿ ಕುಟ್ಟಿ ಪುಡಿ ಮಾಡಿ ನಂತರ ಬಳಸ್ತಿದ್ರು ನಮ್ಮ ಈ ವಿಡಿಯೋ ಮೂಲಕ ನಿಮಗೆ ಹೇಳ್ತಿರೋದು ಒಂದೇ ನಿಮಗೆ ಬೇಕಾದರೆ ಸೋಪನ್ನು ಬೇಕಾದರೆ ಬಳಸ್ಬೋದು ಆದರೆ ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ನ್ಯಾಚುರಲ್ ಆಗಿ ಮಕ್ಕಳಿಗೆ ಒಳ್ಳೆಯದು ಮಕ್ಕಳಿಗೆ ಯಾವುದೇ ಸಮಯದಲ್ಲೂ ಬೇಕಾದರೂ ಯಾವ ಚಳಿಗಾಲ ಮಳೆಗಾಲ ಯಾವುದೇ ರೀತಿಯಾದಂತಹ ವಸಂತ ಕಾಲದಲ್ಲಿ ಆದರೂ ಕೂಡ ನೀವು ಈ ರೀತಿಯಾದಂತಹ ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗೋದಿಲ್ಲ ಹಾಗಾದರೆ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಒಂದು ವರ್ಷದವರೆಗೂ ಕೂಡ ನೀವು ಕಡಲೆ ಹಿಟ್ಟನ್ನು ಬಳಸೋದನ್ನು ಟ್ರೈ ಮಾಡಿ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು